ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಚೀನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ರಾತ್ರಿಯಿಂದ ಸಂಭವಿಸಿದ ಎರಡು ಪ್ರಬಲ ಭೂಕಂಪಗಳಲ್ಲಿ 17 ಮಂದಿ ಮೃತಪಟ್ಟು 120ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಚಾಂಜಿಂಗ್ ಕೌಂಟಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿ 10:55 ಮೊದಲ ಭೂಕಂಪ ಸಂಭವಿಸಿತು. ಅದಾದ ನಂತರ ಇಂದು ಮುಂಜಾನೆ ಅದೇ ಪ್ರದೇಶದ ಬಳಿ ಮತ್ತೊಂದು ಭೂಕಂಪವಾಗಿದೆ. ಈ ಎರಡು ಭೂಕಂಪಗಳು ಅನುಕ್ರಮವಾಗಿ 6.0 ಮತ್ತು 5.3 ತೀವ್ರತೆಗಳನ್ನು ಹೊಂದಿದ್ದವೆಂದು ಚೀನಾ ಭೂಕಂಪ ಕೇಂದ್ರ ತಿಳಿಸಿದೆ. ಈ ಪ್ರಾಂತ್ಯದಲ್ಲಿ ಎರಡು ಪ್ರಬಲ ಭೂಕಂಪದಿಂದ ಕನಿಷ್ಠ 17 ಮಂದಿ ಮೃತಪಟ್ಟಿದ್ದು 122 ಜನರು ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕವಿದೆ ಎಂದು ತಿಳಿದುಬಂದಿದೆ. ಭೂಕಂಪದಿಂದ ಕುಸಿದ ಮನೆಗಳ ಅವಶೇಷಗಳಡಿ ಕೆಲವರು ಸಿಲುಕಿದ್ದಾರೆ. ಅವರನ್ನು ರಕ್ಷಿಸುವ ಕಾರ್ಯ ಮುಂದುವರೆದಿದೆ ಎಂದು ರಕ್ಷಣಾ ದಳದ ಮುಖ್ಯಸ್ಥರೊಬ್ಬರು ಹೇಳಿದ್ದಾರೆ. ಅಧಿಕ ರಕ್ತದೊತ್ತಡಕ್ಕೆ ಸಂಶೋಧಕರು ಔಷಧವನ್ನ ಕಂಡುಹಿಡಿದಿದ್ದಾರೆ. ಹೊಸ ಚಿಕಿತ್ಸೆಯನ್ನ ಸಂಶೋಧಕರು ರಕ್ತದೊತ್ತಡ ಔಷಧಿ ನೆಲ್ದಾಟಿ ಪೈನ್ ಮೆದುಳಿನ ಇತರ ಭಾಗಗಳಿಗೆ ಮೆದುಳಿನ ರಕ್ತದ ಹರಿವನ್ನ ಹೆಚ್ಚಿಸದೆ ಕಂಡುಹಿಡಿದಿದ್ದಾರೆ. ಬುದ್ಧಿಮಾಂದ್ಯತೆಯ ಸಾಮಾನ್ಯ ರೂಪವಾಗಿದೆ. ರೋಗದ ಅಪಾಯವು ವಯಸ್ಸಿನಲ್ಲಿ ಹೆಚ್ಚಾಗುತ್ತದೆ ಮತ್ತು ಕಾರಣಗಳು ಹೆಚ್ಚಾಗಿ ತಿಳಿದು ಬಂದಿಲ್ಲ. ಮುಂಚಿನ ಆಲ್ಜೈಮರ್ ಕಾಯಿಲೆಯಲ್ಲಿನ ಮೆದುಳು ರಕ್ತದ ಹರಿವು ಕಡಿಮೆಯಾಗುತ್ತದೆ ಎಂದು ಹಿಂದಿನ ಸಂಶೋಧನೆ ತೋರಿಸಿದೆ. ರೋಗಿಗಳಲ್ಲಿ ಮೆದುಳಿನ ರಕ್ತದ ಹರಿವು ಕೆಲವು ಪ್ರದೇಶಗಳಲ್ಲಿ ಹಿಮ್ಮುಖವಾಗಬಹುದು ಎಂದು ಸಂಶೋಧಕರು ಸೂಚಿಸಿದ್ದಾರೆ. ಜನರಲ್ ಆಫ್ ಹೈಪರ್ ಟೆನ್ಷನ್ ಪ್ರಕಟವಾದ ಅಧ್ಯಯನದ ಪ್ರಕಾರ ನಿಲ್ವಾಡಿ ಪೈನ್ ಮತ್ತು ಅಧಿಕ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ಬಳಸುವ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ ಆಗಿದೆ. ಸೌಮ್ಯವಾದ ಅಲ್ಝೈಮರ್ ಕಾಯಿಲೆಗಳನ್ನು ಹೊಂದಿದ ಜನರಲ್ಲಿ ನಿಲ್ವಾಡಿ ಪೈನ್ ಮತ್ತು ಪ್ಲಸಿಬೋ ಅನ್ನ ಹೋಲಿಸುವುದರ ಮೂಲಕ ಅಲ್ಮೈಜರ್ನ್ ಕಾಯಿಲೆಗೆ ಚಿಕಿತ್ಸೆ ನೀಡಲು ನೆರವಾಗಬಹುದೆಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಉದಯಪುರದಲ್ಲಿ ರೋಗಿಯೊಬ್ಬನ ಹೊಟ್ಟೆಯಿಂದ ನಾಣ್ಯಗಳನ್ನ ಲೋಹದ ವಸ್ತುಗಳನ್ನ ವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದಿದ್ದಾರೆ. ಉದಯಪುರದ ಎಂಬಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯ ಹೊಟ್ಟೆಯಿಂದ 80ಕ್ಕೂ ಅಧಿಕ ವಸ್ತುಗಳನ್ನ ತೆಗೆದುಹಾಕಲಾಗಿದೆ. ನಾಣ್ಯಗಳು, ಸುರಕ್ಷಿತ ಪಿನ್ಗಳು ಮತ್ತು ಲೋಹದ ವಸ್ತುಗಳನ್ನ ಹೊರತೆಗೆದಿದ್ದಾರೆ. ಎಕ್ಸ್ರೇ ನಂತರ ಈ ಮಾಹಿತಿ ಹೊರಬಂದಿದೆ. ನಂತರ ವೈದ್ಯರು ಅವರನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಇವುಗಳನ್ನ ಹೊರತೆಗೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ರಾತ್ರಿ ವೇಳೆ ಗೋಮಾಂಸ ಎನ್ನಲಾದ ಸಾಗಾಣಿಕೆ ಮಾಡುವಾಗ ಬಿಡಿ ಗ್ರಾಮದ ಯುವಕರು ತಡೆದು ತರಾಟೆಗೆ ತೆಗೆದುಕೊಂಡರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ರಾತ್ರಿ ವೇಳೆ ಗೋಮಾಂಸ ಎನ್ನಲಾದ ಸಾಗಾಣಿಕೆ ಮಾಡುವಾಗ ಬಿಡಿ ಗ್ರಾಮದ ಯುವಕರು ತಡೆದು ತರಾಟೆಗೆ ತೆಗೆದುಕೊಂಡರು.
मारलं कसे गाडी गाडी काढते गाडी काढ गाडी काढ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಹಿರೇಹುಲ್ಲಾಳ್ ಗ್ರಾಮದಲ್ಲಿ ಸುರಿದ ವಿಪರೀತ ಅಲಿಕಲ್ಲು ಹಾಗೂ ಗಾಳಿ ಸಹಿತ ಮಳೆಯಿಂದಾಗಿ ಸಮೃದ್ಧವಾಗಿ ಬೆಳೆದ ಭತ್ತ ಹಾಗೂ ಬೆಂಡೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಹಿರೇಹುಲ್ಲಾಳ್ ಗ್ರಾಮದಲ್ಲಿ ಸುರಿದ ವಿಪರೀತ ಅಲಿಕಲ್ಲು ಹಾಗೂ ಗಾಳಿ ಸಹಿತ ಮಳೆಯಿಂದಾಗಿ ಸಮೃದ್ಧವಾಗಿ ಬೆಳೆದ ಭತ್ತ ಹಾಗೂ ಬೆಂಡೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಲ್ಹಟ್ಟಿಯ ಶ್ರೀ ಜಗದ್ಗುರು ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ನೀಡಸೋಸಿ ಶಾಖಾ ಮಠದ ಪರಮ ಪೂಜ್ಯ ಶಿವ ಪಂಚಾಕ್ಷರಿಮ ಸ್ವಾಮಿಗಳವರ ಸಂಯುಕ್ತಾಶ್ರಯದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು, ಶ್ರೀ ಸಂಪಾದನೆ ಮಹಾಸ್ವಾಮಿಗಳು, ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು, ಶ್ರೀ ಶಿವಬಸವ ಸ್ವಾಮಿಗಳು, ಶ್ರೀ ಚಿದಾನಂದ ಮಹಾಸ್ವಾಮಿಗಳು, ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಈ ಜಾತ್ರೆಯ ಮಹೋತ್ಸವ ಶುಭ ಹಾರೈಸಿದರು. ಮುತ್ತೈದರಿಗೆ ಮಹಾಕುಂಭ ತತ್ವದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರ ಜಾನಪದ ಕಲಾ ತಂಡದ ವೈಭವ ಹಾಗೂ ಆನೆ ಕುದುರೆಗಳ ಸಕಲ ವಾದ್ಯ ವೈಭವ ಗ್ರಾಮದ ಮುಖ್ಯ ಬೀದಿಗಳಿಗೆ ಜರುಗಿ ಶ್ರೀಮಠಕ್ಕೆ ತಲುಪಿತು. ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರುಪಾದ ಖ್ಯಾತ ಸಾಹಿತಿ ಮಠದಿಂದ ಸತ್ಕಾರ್ಜಿ ಎ ಪತ್ತಾರ್, ನಿವೃತ್ತ ಚಿತ್ರಕಲಾ ಶಿಕ್ಷಕರು ಶ್ರೀ ಸದಾಶಿವ್ ಪ್ರಕಾಶ್, ಶ್ರೀಮಂತ ವಿಜಯ್ ಸಿಂಹ, ನಾನ್ಸಾಬ್ ನಿಂಬಾಳ್ಕರ್, ಸಚಿನ್ ಪಾಟೀಲ್, ಆಧ್ಯಾತ್ಮಿಕ ಪ್ರವಚನ ಶ್ರೀ ಪರಮ ಪೂಜ್ಯ ಶಿವ ಪಂಚಾಕ್ಷರಿ ಮಹಾಸ್ವಾಮಿಗಳು, ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕೃಪಾನಂದ ಮಹಾಸ್ವಾಮಿಗಳು, ಶ್ರೀ ಪೂಜಾ ಆತ್ಮರಾಮ್ ಮಹಾಸ್ವಾಮಿಗಳು, ಶ್ರೀ ಪೂಜಾ ಸಂಪಾದನಾ ಮಹಾಸ್ವಾಮಿಗಳು, ಇನ್ನು ಅನೇಕ ಮಠಾಧೀಶರು ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಈ ಮಠದ ಭಕ್ತಾದಿಗಳು ಮತ್ತು ಊರಿನ ಗ್ರಾಮದ ಸದ್ಭಕ್ತರು ಎಲ್ಲರೂ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಶಿವಪಂಚಾಕ್ಷರಿ ಮಹಾಸ್ವಾಮಿಗಳು ಮಾತನಾಡಿ, ನಾಡು ಕಂಡ ಅಪರೂಪದ ಆದರ್ಶ ವ್ಯಕ್ತಿತ್ವ, ಮಾತಿನಲ್ಲೇ ಮಧುರತೆ, ಜೀವನದಲ್ಲಿ ಸರಳತೆಯ ನಡೆಯಲಿ, ಹೃದಯದಲ್ಲಿ ವಿಶಾಲತೆ ಸಹಜತೆ ಎಂದಿಗೂ ಭೇದ ವಣಿಸದೆ ವ್ಯಕ್ತಿತ್ವ, ಮಕ್ಕಳಲ್ಲಿ ಮಮತೆಯ ಹಿರಿಯರಲ್ಲಿ ಗೌರವ, ಗುರುವಿರಕ್ತ ಸನ್ಯಾಸ ಕಾಲದಲ್ಲಿ ಸಮೇತ ನಿರಂಕಾರದ ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಎಂದು ಹೇಳಿದರು. ಕಲೆಯ ಮೂಲಕ ಶ್ರೀಗಳ ಚಿತ್ರವನ್ನು 6 ಗಂಟೆವರೆಗೆ ಶಿವಲಿಂಗ ಮಹಾಪೂಜೆ ಮಾಡ್ತಾರಲ್ಲ, ಅದಕ್ಕಿರುವಂತ ಶಕ್ತಿ ಬೇರೆ ಎಲ್ಲೂ ಕೂಡ ಇಲ್ಲ ಅಂತೇಳಿ ಈ ಸಂದರ್ಭ ನಾವು ಹೇಳಿದ್ದೇವೆ. ಹಿನ್ನೆಲೆಯಾಗಿ ಅವರನ್ನು ಮತ್ತೊಂದು ಶಕ್ತಿ, ಆ ಶಕ್ತಿ ಯಾವುದಂದ್ರೆ ಗುರುವಿನ ಗುರು, ಮಹಾನ್ ಗುರು ಯಾರಂದ್ರೆ ಆ ಮಹಾನ್ ಪುಣ್ಯಾತ್ಮ ಶಿವಲಿಂಗ.
ಬ್ಲಾಸ್ಟ್ನಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬಿಜೆಪಿ ನಾಗಪ್ರಕಾಶ್ ಅವರು ಮೊಬೈಲ್ ಬ್ಲಾಸ್ಟ್ನಿಂದ ಸಾವನ್ನಪ್ಪಿದ್ದಾರೆಂದು ತಿಳಿದು ಬಂದಿದೆ. ರಾತ್ರಿ ಪೂರ್ತಿ ಮೊಬೈಲ್ ಚಾರ್ಜ್ ನಲ್ಲಿ ಇಟ್ಟಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಸಾರ್ವಜನಿಕರು ಇನ್ನಾದರೂ ರಾತ್ರಿ ಪೂರ್ತಿ ಮೊಬೈಲ್ ಚಾರ್ಜ್ ನಲ್ಲಿ ಇಡುವುದನ್ನು ನಿಲ್ಲಿಸಬೇಕಾಗಿದೆ. ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ವ್ಯಕ್ತಿಯೊಬ್ಬ ಕೊಡಲಿಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಬೆಳಗಾವಿಯ ಕಿತ್ತೂರು ತಾಲೂಕಿನ ವೀರಾಪುರ್ ಗ್ರಾಮದಲ್ಲಿ ತಡರಾತ್ರಿಯಲ್ಲಿ ಈ ಘಟನೆ ನಡೆದಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಬಸವರಾಜ್ ಪಾಟೀಲ್ ಹಲ್ಲೆಗೊಳಗಾದ ಪತ್ರಕರ್ತನಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪತ್ರಕರ್ತ ಬಸವರಾಜ್ ಅವರನ್ನ ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪತ್ರಕರ್ತನ ಮನೆಗೆ ಬಂದು ಏಕಾಏಕಿ ಕೊಡಲಿಯಿಂದ ದಾಳಿ ನಡೆಸಿ ವ್ಯಕ್ತಿ ರಾಯಪ್ಪ ಊರಲ್ಲಿ ಗ್ರಾಮಸ್ಥರ ಮೇಲೆ ಏಕಾಏಕಿ ಗುಂಡಾಗಿರಿ ಹಲ್ಲೆ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ರಾಯಪ್ಪನ ಗುಂಡಾಗಿರಿ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ದ ಪತ್ರಕರ್ತ ಬಸವರಾಜ್ ಪಾಟೀಲ್ ವಿರುದ್ಧ ನನ್ನ ಬಗ್ಗೆ ಪೊಲೀಸರಿಗೆ ಯಾಕೆ ಹೇಳಿದ್ದೀಯಾ ಅಂತ ಮನೆಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾನೆ. ವೀರಾಪುರ್ ಗ್ರಾಮದ ರಾಯಪ್ಪ ಅಂಬಡಗಟ್ಟಿಯೇ ಹಲ್ಲೆ ಮಾಡಿದ ಆರೋಪಿಯಾಗಿದ್ದಾನೆ. ತಡರಾತ್ರಿಯಲ್ಲಿ ರಾಯಪ್ಪನನ್ನ ವಶಕ್ಕೆ ಪಡೆದ ಕಿತ್ತೂರು ಪೊಲೀಸ್ ಠಾಣಾ ಪೊಲೀಸರು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲದೆ ರಾಯಪ್ಪ ಅಂಬಡಗಟ್ಟಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಅಂಬಡಗಟ್ಟಿ ಅಂತ ಹೇಳಿ ಅಲ್ಲ ಅಮರಾಪುರ ವೀರಾಪುರ ಬ್ಯಾಸ ಆಗಿಬಿಟ್ಟೆ ನೋಡ್ಕೊಂಡೇ ಇಲ್ಲ ಲೇಟಾಗಿದ್ದಿಲ್ಲ ಆದ್ರೂ ಜಕ್ಕಂಡ ಹೊರಟಿದ್ದೀನಿ ಅಲ್ರಿ ಅವನು ಕಡ್ಲಿಲೇ ಕಡಿಯಿಲ್ಲ ಏನಿಲ್ಲ ಅಲ್ಲದ ಮೊದಲು ಎಂದಕ್ಕ ಹೆಂಗ್ ಮಾಡಿದಾನ್ರಲ್ಲ ಯಾರು ಇದನ್ನ ಮಾಡಿಲ್ಲ ಈ ಒಳಗಿನ ಪೇಟೆ ಇದ್ರಿ ಬಾಳ ಒಳಗೆ ತಲೆ ಒಳಗೆ ಐತೆ ಹೊರಗೆ ಐತೆ ಅದ ಕತ್ ಪೂರ್ತಿ ಒಳಗೆ ಹೋಗೈತೇನ್ ರೀ ಒಳಗೆ ಹೋಗೈತ್ರಿ ಪೂರ್ತಿ ಸ್ವಲ್ಪ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವಾರ್ಡ್ ನಂಬರ್ 15ರಲ್ಲಿ ಹಲ್ಯಾಳ ವೃತ್ತದ ಹತ್ತಿರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಶೌಚಾಲಯವು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡಬಹುದು, ಶೌಚಾಲಯ ಇರುವ ಪರಿಸ್ಥಿತಿ ಎಲ್ಲಿ ನೋಡಿದರೂ ಗಲೀಜು ಗಲೀಜು, ಎಲ್ಲಿ ನೋಡಿದರೂ ಗಬ್ಬೆದ್ದು ನಾರುತ್ತಿದೆ. ಶೌಚಾಲಯವಿದ್ರೂ ಎಲ್ಲಾ ಕಡೆ ಗಬ್ಬು ವಾಸನೆ ಬರುತ್ತದೆ. ಪಕ್ಕದಲ್ಲಿ ಚಿಕ್ಕದ ಕೆರೆ ಇದೆ, ಅದನ್ನ ನೋಡಿದ್ರೆ ಎಲ್ಲಿ ನೋಡಿದ್ರೂ ಕೂಡ ಗಲೀಜು. ಈ ರೀತಿ ಇರುವಾಗ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಾರೆ. ಇದು ಶೌಚಾಲಯ ಸ್ವಚ್ಛತೆ ಇದ್ದರೆ ಇದು ಕೆರೆಯ ಸ್ವಚ್ಛವಾಗಿರುತ್ತದೆ, ಇಲ್ಲವಾದ್ರೆ ಗಬ್ಬೆದ್ದು ನಾರುತ್ತಿದೆ. ಸಾರ್ವಜನಿಕರು ಶೌಚಾಲಯನ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ಅಥಣಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ವಂಚಿತ ಆಗ್ತಿದೆ. ಅಥಣಿ ತಾಲೂಕು ಆಡಳಿತ ಸರಿ ಮಾಡುತ್ತಿಲ್ಲ. ಹಾಗಾದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಅನ್ನೋದೇ ಕಾದು ನೋಡಬೇಕಾಗಿದೆ. ನೀರು ನೋಡುತ್ತಲೇ ಸಂತಸದಿಂದ ಕುಣಿದು ಕುಪ್ಪಳಿಸಿದರು. ನೀರನ್ನ ನೋಡಿ ಎಷ್ಟೋ ದಿನಗಳಾಗಿದ್ದವು ಎಂದು ಉದ್ಘರಿಸಿದ ಬಾಯಾರಿದ ರೈತರು. ಮಹಾರಾಷ್ಟ್ರದ ರಾಜಾಪುರ್ ಜಲಾಶಯದಿಂದ ಬಿಟ್ಟ ನೀರು ಬೆಳಗಾವಿ ಜಿಲ್ಲೆಯ ಚಿಕ್ಕುಡಿ ತಾಲೂಕಿನ ದಾಟಿ ಅಥಣಿ ತಾಲೂಕಿನ ಮೊಳವಾಡ ಕುಸ್ನಾಳ್ ಗ್ರಾಮಗಳಿಗೆ ಹರಿದು ಸೋಮವಾರ ಉಗಾರ ಬ್ಯಾರೇಜ್ ತಲುಪಿದಾಗ ಜನತೆಯ ಸಂತಸಕ್ಕೆ ಪಾರವೇ ಇರಲಿಲ್ಲ. ನೀರು ಹರಿದು ಬಂದಿದ್ದನ್ನ ನೋಡಲು ನೂರಾರು ಜನ ಬ್ಯಾರೇಜ್ ಬಳಿ ಸೇರಿದ್ದರು. ನೀರು ನೋಡಿ ಎಷ್ಟು ದಿನಗಳಾಗಿದೆಂಬ ಭಾವನೆ ಅವರಲ್ಲಿ ತುಂಬಿ ತುಳುಕುತ್ತಿತ್ತು. ಅಥಣಿ ತಾಲೂಕಿನ ಉಗಾರ್ ಬೀಕೆ ಮತ್ತು ಉಗಾರ್ಗೆ ಹೆಚ್ಚು ಜನತೆಗೆ ನೀರು ಸಿಕ್ಕಂತಾಗಿದೆ. ಸೋಮವಾರ ರಾತ್ರಿ ರಾಯ್ಬಾಗ್ ತಾಲೂಕಿನ ಕುಡ್ಚಿನ ನೀರು ತಲುಪಲಿದೆ. ಕೃಷ್ಣಾ ನದಿಯ ಬಲಭಾಗಕ್ಕೆ ರಾಯ್ಬಾಗ್ ತಾಲೂಕಿನ ಮತ್ತು ಎಡಭಾಗಕ್ಕೆ ಅಥಣಿ ತಾಲೂಕಿನ ಹಳ್ಳಿಗಳಿದ್ದು ರಾಜಾಪುರ ಜಲಾಶಯದಿಂದ ಮತ್ತಷ್ಟು ನೀರನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಹೆಚ್ಚಿನ ನೀರು ಬಿಟ್ಟಲ್ಲಿ ಅಥಣಿ ಮತ್ತು ರಾಯ್ಬಾಗ್ ತಾಲೂಕುಗಳ ಅನೇಕ ಗ್ರಾಮಗಳಿಗೆ ಒಂದೆರಡು ದಿನಗಳಲ್ಲಿ ನೀರು ತಲುಪಲಿದೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಕೊಯ್ನಾ ಅಥವಾ ವಾರಣಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿಸಲು ರಾಜ್ಯ ಸರ್ಕಾರ ನಡೆಸಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ. ಆದರೆ ಮಹಾರಾಷ್ಟ್ರದ ಶಿರೋಳ ಶಾಸಕರ ಪ್ರಯತ್ನದಿಂದಾಗಿ ಈ ಹಿಂದೆ ರಾಜಾಪುರ್ ಡ್ಯಾಂನಿಂದ ನೀರು ಬಿಡುಗಡೆಯಾಗಿತ್ತು. ಇತ್ತೀಚಿನ ಈ ಶಾಸಕರನ್ನ ಅಥಣಿ ತಾಲೂಕಿನ ಶಿರಗುಪ್ಪಿಯಲ್ಲಿ ಕನ್ನಡ ಮತ್ತು ಮರಾಠಿ ಗ್ರಾಮಸ್ಥರು ಸೇರಿ ಸನ್ಮಾನಿಸಿದ್ದಾರೆ. ಕಳೆದ ಎರಡು ತಿಂಗಳಿಂದ ಚಿಕ್ಕೋಡಿ ಅಥಣಿ ಮತ್ತು ರಾಯ್ಬಾಗ್ ತಾಲೂಕುಗಳ ಜನರು ನೀರಿನ ಅಭಾವದಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ಜನರು ಸ್ವಲ್ಪ ಮಟ್ಟಿಗೆ ಸಂತೋಷದಾಯಕರಾಗಿದ್ದಾರೆ.
ಅನಂತನಾಗ್ ಉಗ್ರ ದಾಳಿಯ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಂಡು ಭಾನುವಾರ ಮೃತರಾದ ಅರ್ಷದ್ ಖಾನ್ ಎಂಬ ಪೊಲೀಸ್ ಅಧಿಕಾರಿಯ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಅವರ ಮಗನನ್ನ ಹೊತ್ತು ಪೊಲೀಸರೊಬ್ಬರು ಕಣ್ಣೀರಿಡುತ್ತಿರುವ ಭಾವುಕ ಚಿತ್ರವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಅನಂತನಾಗ್ನ ಸದಾರ್ ಪೊಲೀಸ್ ಸ್ಟೇಷನ್ನ ಸ್ಟೇಷನ್ ಹೌಸ್ ಆಫೀಸರ್ ಆಗಿದ್ದ ಖಾನ್ ಜೂನ್ 12ರಂದು ಅನಂತನಾಗ್ದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು. ಅವರನ್ನ ಕೂಡಲೇ ದೆಹಲಿಯಲ್ಲಿರುವ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 16ರಂದು ಮೃತರಾಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಈ ಸಂದರ್ಭದಲ್ಲಿ ಅವರ 4 ವರ್ಷದ ಮಗ ಉಹ್ಬಾಬ್ ಖಾನ್ ಅವನು ಸಹೋದ್ಯೋಗಿ ಹಸೀಬ್ ಮುಘಲ್ ಎಂಬ ಪೊಲೀಸರೊಬ್ಬರು ಎತ್ತಿಕೊಂಡಿದ್ದು ಅವರ ಮುಖದಲ್ಲಿ ದುಃಖ ಉಮ್ಮಳಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 40 ವರ್ಷ ವಯಸ್ಸಿನ ತಂದೆಗೆ ಉಹ್ಬಾನ್ ಕೊನೆಯ ನಮನ ಸಲ್ಲಿಸಿದ್ದರು. ಪತ್ನಿ, ತಂದೆ, ತಾಯಿ, ಇಬ್ಬರು ಮಕ್ಕಳು ಮತ್ತೆ ಓರ್ವ ಸಹೋದರನನ್ನ ಖಾನ್ ಆಗಲಿದ್ದಾರೆ. ಖಾನ್ ಅವರ ಇನ್ನೋರ್ವ ಪುತ್ರ ಕೇವಲ 18 ತಿಂಗಳದವನಾಗಿದ್ದರಿಂದ ಆತನನ್ನ ಅಂತ್ಯ ಸಂಸ್ಕಾರಕ್ಕೆ ಕರೆದುಕೊಂಡು ಬಂದಿರಲಿಲ್ಲ. ಬಿಹಾರದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿರುವುದು ಸೇರಿ ಮಹತ್ವದ ವಿಚಾರಗಳ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಅಶ್ವಿನ್ ಕುಮಾರ್ ಚೌಬೆ ಭಾನುವಾರ ಸುದ್ದಿಗೋಷ್ಠಿ ನಡೆಸಿದ್ದರು. ಈ ವೇಳೆ ರಾಜ್ಯ ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಭಾರತ ಪಾಕಿಸ್ತಾನ ಪಂದ್ಯದ ಸ್ಕೋರ್ ಕೇಳಿದ ವಿಡಿಯೋ ವೈರಲ್ ಆಗಿದೆ. ಎನ್ಸೆಫಲಾಟಿಸ್ ಸಿಂಡ್ರೋಮ್ನಿಂದ 100 ಮಕ್ಕಳು ಮೃತಪಟ್ಟಿರುವ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾಗ ಬಿಹಾರದ ಆರೋಗ್ಯ ಸಚಿವ ಕ್ರಿಕೆಟ್ ಸ್ಕೋರ್ ಕೇಳಿದ್ದು ವಿವಾದಕ್ಕೀಡಾಗಿದೆ. ಬಿಹಾರದಲ್ಲಿ 100ಕ್ಕೂ ಅಧಿಕ ಮಕ್ಕಳು ಮೃತಪಟ್ಟಿರುವುದು ಸೇರಿ ಮಹತ್ವದ ವಿಚಾರಗಳ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಅಶ್ವಿನ್ ಕುಮಾರ್ ಚೌಬೆ ಸುದ್ದಿಗೋಷ್ಠಿ ನಡೆಸಿದ್ದರು. ಈ ವೇಳೆ ರಾಜ್ಯ ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಭಾರತ ಪಾಕಿಸ್ತಾನ ಪಂದ್ಯದ ಸ್ಕೋರ್ ಕೇಳಿದ ವಿಡಿಯೋ ಈಗ ವೈರಲ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಸಚಿವರು ಎಷ್ಟು ವಿಕೆಟ್ ಹೋದವು ಎಂಬ ಪ್ರಶ್ನೆಗೆ 4 ಎಂದು ಕೆಲವರು ಉತ್ತರಿಸಿದ್ದರು. ಗಂಭೀರ ವಿಚಾರಗಳ ಚರ್ಚೆ ನಡೆಯುವಾಗ ಕ್ರಿಕೆಟ್ ಸ್ಕೋರ್ ಕೇಳಿದ್ದು ಸರಿಯಲ್ಲ ಎಂದು ಕಾಂಗ್ರೆಸ್, ಆರ್ಜೆಡಿ, ಹಿಂದೂಸ್ತಾನ್ ಆವಾಮ್ ಮೋರ್ಚಾ ಸೇರಿ ಎಡರಂಗಗಳು ಕಿಡಿಕಾರಿವೆ. ಪಾಂಡೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಮಾಡಿವೆ. ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಟ್ವಿಟರ್ ಮೂಲಕ ಟೀಕಿಸಿದ್ದಾರೆ. ಅಮೆರಿಕದಲ್ಲಿ ಮುಂದಿನ ವಾರದಿಂದ ಅಕ್ರಮ ವಲಸಿಗರನ್ನ ಹೊರದಬ್ಬುವ ಕಾರ್ಯಾಚರಣೆ, ಟ್ರಂಪ್ ಹೇಳಿಕೆ. ಅಮೆರಿಕಕ್ಕೆ ಭಾರೀ ಸಂಖ್ಯೆಯಲ್ಲಿ ಬಂದಿರುವ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರದಬ್ಬುವ ಕಾರ್ಯಾಚರಣೆ ಮುಂದಿನ ವಾರ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ 3ನೇ ಸುರಕ್ಷಿತ ದೇಶವಾಗಿ ಅಮೆರಿಕದೊಂದಿಗಿನ ಒಪ್ಪಂದಕ್ಕೆ ಸಹಿ ಹಾಕಲು ಗ್ವಾಟಿಮಾಲಾ ಸಿದ್ಧವಾಗ್ತಿದೆ ಎಂದು ಟ್ರಂಪ್ ಹೇಳಿದರು. ಗ್ವಾಟಿಮಾಲಾ ಮತ್ತು ಇತರ ಮಧ್ಯೆ ಅಮೆರಿಕನ್ ದೇಶಗಳಿಂದ ಜನರು ಭಾರೀ ಸಂಖ್ಯೆಯಲ್ಲಿ ಬಡತನ ಮತ್ತು ಗ್ಯಾಂಗ್ ಹಿಂಸೆನ ತಾಳಲಾರದೆ ಅಕ್ರಮವಾಗಿ ವಲಸೆ ಬರುತ್ತಿರುವುದು ಯುಎಸ್ಎಗೆ ನಿಭಾಯಿಸಲಾಗದ ಭಾರೀ ಹೊರೆಯಾಗ್ತಿದೆ. ಈ ರೀತಿ ಬಂದಿರುವ ಅಕ್ರಮ ವಲಸಿಗರನ್ನ ಎಷ್ಟು ಸಾಧ್ಯವೋ ಆದಷ್ಟು ಬೇಗನೆ ದೇಶದಿಂದ ಹೊರಹಾಕಲಾಗುವುದು ಮತ್ತು ಆ ಕಾರ್ಯಾಚರಣೆಯನ್ನ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಅನುಷ್ಠಾನ ಇಲಾಖೆ ಮುಂದಿನ ವಾರದಿಂದ ಕೈಗೊಳ್ಳಲಿದೆ ಎಂದು ಟ್ರಂಪ್ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದ ವಿಚಾರದಲ್ಲಿ ಭಾರತ ಕೇವಲ 8 ವರ್ಷಗಳಲ್ಲಿ ಚೀನಾವನ್ನ ಹಿಂದಿಕ್ಕಲಿದೆ ಎಂದು ವಿಶ್ವಸಂಸ್ಥೆ ವರದಿ ಬಹಿರಂಗಪಡಿಸಿದೆ. 2019 ಹಾಗೂ 2050 ನಡುವೆ ಚೀನಾದ ಜನಸಂಖ್ಯೆ 31.4 ಮಿಲಿಯನ್ ಅಥವಾ ಸುಮಾರು 2.2% ಇಳಿಕೆಯಾಗಲಿದೆ ಎಂದು ವರದಿ ಅಭಿಪ್ರಾಯಪಟ್ಟಿದೆ. ವಿಶ್ವ ಜನಸಂಖ್ಯೆಯ ಭವಿಷ್ಯ 2019 ಮುಖ್ಯಾಂಶಗಳು ಎಂಬ ಹೆಸರಿನ ವರದಿಯಲ್ಲಿ 2050 ವೇಳೆಗೆ ವಿಶ್ವದ ಜನಸಂಖ್ಯೆ 2 ಮಿಲಿಯನ್ ಹೆಚ್ಚಳವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈಗಿನ 7.7 ಬಿಲಿಯನ್ ನಿಂದ 9.7 ಬಿಲಿಯನ್ಗೆ ಏರಿಕೆಯಾಗಲಿರುವ ನಿರೀಕ್ಷಿಸಲಾಗಿದೆ. ಕಲಬುರಗಿಯ ಚೆಕ್ಪೋಸ್ಟ್ ಹಿಂದುಗಡೆ ಇರುವ ರಾಮತೀರ್ಥ ಹತ್ತಿರವಿರುವ ಶ್ರೀಗಾಣ ದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದಲ್ಲಿ ಶ್ರೀಗಾಣ ದೇವತೆಯ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯ ಸಾನ್ನಿಧ್ಯವನ್ನ ಶ್ರೀ ಮರುಳ ಸಿದ್ದಹಮ್ಮ ಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಚನ್ನಮಲ್ಲಮ್ಮ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಮೊದಲಿಗೆ ಮುಂಜಾನೆ 7 ಗಂಟೆಗೆ ಶ್ರೀಗಾಣ ದೇವತೆಗೆ ಮಹಾಭಿಷೇಕ ನಡೆಯಿತು. ನಂತರ 10 ಗಂಟೆಗೆ ದೇವಿಗೆ ಉಡಿ ತುಂಬುವ ಹಾಗೂ ಮುತ್ತೈದೆ ತಾಯಿಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಆನಂತರ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಯಿತು. ಜೊತೆಗೆ ಶ್ರೀ ದತ್ತರಾಜ್ ಕಲ್ಶೆಟ್ಟಿ ಅವರ ಸಂಘಟಕರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀಗಾಣಾದೇವಿ ಸೇವಾ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ಕಲ್ಶೆಟ್ಟಿ ಅವರು ಮಾತನಾಡಿ, ಶ್ರೀಗಾಣಾದೇವಿಯು ಉದ್ಭವ ಮೂರ್ತಿಯಾಗಿದ್ದು ಸುಮಾರು ವರ್ಷದಿಂದ ದೇವಿಯ ಜಾತ್ರೆ ನಡೆಯುತ್ತಾ ಬಂದಿದೆ. ಭೇದ ಭಾವ ಎನ್ನದೆ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಹೇಳಿದರು. ಬಾಂಧವರಿಗೂ ಅಕ್ಕ ತಂಗಿಯರಿಗೂ ಹಾಗೂ ಎಲ್ಲ ಗಾಣದೇವತೆಯ ಭಕ್ತಾದಿಗಳಿಗೂ ಕಾರ ಹುಣ್ಣಿಮೆ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ದೇವಸ್ಥಾನ ಇರುವುದು ರಾಮತೀರ್ಥ ಹತ್ತಿರ ಇರುವುದು ಗಾಣದೇವತೆ ದೇವಸ್ಥಾನ ಇದೆ. ಈ ದೇವಸ್ಥಾನ ಒಂದು ಉದ್ಭವ ಮೂರ್ತಿ ಇದೆ. ಇದು ದೇವಸ್ಥಾನ ಗಾಣದೇವತೆ ಉದ್ಭವ ಇದೆ. ಸುಮಾರು ನಾವು ನೋಡ್ತಕ್ಕಂಥದ್ದೊಂದು ನಮ್ಮ ವಯಸ್ಸು ಎಷ್ಟಿದೆ ಅಲ್ಲಿಂದ ನಾವು ನೋಡ್ಕೋತೇ ಹೊಂಟಿದ್ದೀವಿ. ಈ ಜಾತ್ರೆ ಹಾಗೆ ನಡೀತಾನೆ ಬರ್ತಾ ಇದೆ. ನಂತರ ಗಾಣಿಗ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಸವಿತಾ ಸಜ್ಜನ್ ಅವರು ಮಾತನಾಡಿ, ಸುಮಾರು 10ರಿಂದ 15 ವರ್ಷಗಳಿಂದ ಗಾಣಾದೇವತೆಯ ಜಾತ್ರೆ ನಡೆಯುತ್ತಾ ಬಂದಿದೆ. ಇದೇ ರೀತಿ ಎಲ್ಲರೂ ಸಹಕರಿಸಬೇಕೆಂದು ಹೇಳಿದರು. ಗಾಣಿಗ ಸಮಾಜದ ಮಹಿಳಾ ಅಧ್ಯಕ್ಷರು ಇವತ್ತು ಎಲ್ಲರಿಗೂ
ಕಾರುಣಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಇದು ಗಾಣದೇವತೆ ಜಾತ್ರೆಯನ್ನು ಭಾಳ ವೈಭವದಿಂದ ಆಚರಣೆ ಆಯಿತು. ಇದರ ಶ್ರೇಷ್ಠನ ಶ್ರೀಮಾನ್ ಶಿವಗಪ್ಪ ಕಲಶೆಟ್ಟಿ ಅಣ್ಣವರಿಗೆ, ಬಸವರಾಜ್ ಕಲಶೆಟ್ಟಿ ಅವರಿಗೆ, ಶಾಣಮ್ಮ ಕಲಶೆಟ್ಟಿ ಅವರಿಗೆ ಮತ್ತು ಅನೇಕ ಮುಖಂಡರು ಇಲ್ಲಿ ಭಾಳ ಓಡಾಟ ನೋಡಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತು. ಇದು ವರ್ಷ ವರ್ಷ ನಾವು ಸುಮಾರು 10-15 ವರ್ಷ ಹಿಡಿದು. ಈ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್ ಕಲ್ಲೂರ್, ಜಗನ್ನಾಥ್ ಸಂಗಾಪುರೆ, ಬಸವರಾಜ್ ಕಲಶೆಟ್ಟಿ, ಸವಿತಾ ಸಜ್ಜನ್, ಶರಣಮ್ಮ ಕಲಶೆಟ್ಟಿ, ರಾಹುಲ್ ಕಲಶೆಟ್ಟಿ ಸೇರಿದಂತೆ ಸೇವಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜ್ಞಾನ ಪ್ರೋ ಬೆಂಗಳೂರು ಅವರಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸುಪ್ರೀತ್ ಅವರು, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಿವೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಎಂಬಂತೆ ಪಾರಂಪರಿಕ ನಡವಳಿಕೆಗಳಿಗೆ ವೈಜ್ಞಾನಿಕವಾಗಿ ಕೈಗೊಂಡ ಸಂಶೋಧನೆಯ ಫಲಿತಾಂಶಗಳ ಸಮರ್ಪಕ ಬಳಕೆಯೇ ಕಾರಣ ಎಂದು ತಿಳಿಸಿದರು. ಒಂದೇ ತರ ಪಾಠ ಮಾಡಬೇಕು ಅಂತ ಏನಿಲ್ಲ, ಆಗದೂ ಇಲ್ಲ, ಹ್ಯೂಮನ್ಲಿ ಇಂಪಾಸಿಬಲ್. ಸೊ ಈ ಥರ ಸಾಧನಗಳನ್ನು ಉಪಯೋಗಿಸ್ಕೊಂಡ್ರೆ ಟೀಚರಿನ ಶ್ರಮ ಕಡಿಮೆ ಆಗುತ್ತೆ, ಆದರೆ ಅವರ ಕ್ಲಾಸಿನ ತೀವ್ರತೆ ಅಥವಾ ಏನು ರಿಸಲ್ಟ್ ಇದೆಯಲ್ಲ ಅದು ಚೆನ್ನಾಗಾಗತ್ತೆ, ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವು ಮಿಲೇನಿಯಂ ಶಾಲೆಯಲ್ಲಿ ಅಳವಡಿಸ್ಕೊಟ್ಟಿದ್ದಕ್ಕೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ. ಸ್ಕೂಲ್ ಟೀಚರ್ಸಿಂದ ಆಗಲಿ ಅಥವಾ ಪ್ರಿನ್ಸಿಪಲಿಂದ ಆಗಲಿ ಅಥವಾ ಮಕ್ಕಳಿಂದ ಆಗಲಿ, ಇನ್ನು ಈ ಥರದ ಪ್ರೋಗ್ರಾಮ್ನ ಅಳವಡಿಸ್ಕೊಂಡಿದ್ದ ಮಿಲೇನಿಯಂ ಶಾಲೆಯ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ತಾವು ಕೇಳ್ಬೋದು. ಕಲಬುರಗಿ ಜಿಲ್ಲಾಸ್ಪತ್ರೆ, ಜಯದೇವ ಆಸ್ಪತ್ರೆಗೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವ ತುಕಾರಾಮ್ ಜಂಟಿ ಭೇಟಿ ನೀಡಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವ, ಸ್ವಚ್ಛತೆ ಕಾಯ್ದುಕೊಳ್ಳುವುದಕ್ಕೆ ಅಧಿಕಾರಿಗಳ ವಿರುದ್ಧ ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ಇಲಾಖೆಗಳ ಜಂಟಿ ಸಭೆ ನಡೆಸಿ ಆರೋಗ್ಯ ಸಂಬಂಧಿತ ಸೌಲಭ್ಯಗಳ ಕೊರತೆ ನೀಗಿಸಲು ಕ್ರಮ. ಎಟಿಎಂ ನಂತರ ಸಚಿವ ಶಿವಾನಂದ ಪಾಟೀಲ್ ಹಾಗೂ ತುಕಾರಾಮ್ ಹೇಳಿಕೆ ನೀಡಿದರು. ಕಲಬುರಗಿಯಲ್ಲಿ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ, ನಾಯಿ ಕಡಿತ ಚಿಕಿತ್ಸೆಗೆ ಔಷಧಿಯ ಕೊರತೆ ಆರೋಗ್ಯ ಸಚಿವರ ಸಹಾಯಕತೆಯಾಗಿದೆ. ನಾಯಿ ಕಡಿತ ಚಿಕಿತ್ಸೆಯ ಔಷಧಿ ಕೊರತೆ ಇರುವುದು ಸತ್ಯ. ಇದು ಕರ್ನಾಟಕ ಮಾತ್ರವಲ್ಲ, ದೇಶದೆಲ್ಲೆಡೆ ಕೊರತೆ ಕಾಡುತ್ತಿದೆ. ನಾಯಿ ಕಡಿತ ಚಿಕಿತ್ಸೆ ಔಷಧಿ ತಯಾರಿಕಾ ಕಾರ್ಖಾನೆ ದೇಶದಲ್ಲಿ 4 ಮಾತ್ರ ಇವೆ. ಕೇಂದ್ರ ಸರ್ಕಾರ ಈ ಔಷಧಿ ಅಗತ್ಯ ವಿವರ ನೀಡುವಂತೆ ಕೇಳಿದೆ. ಕೇಂದ್ರ ಸರ್ಕಾರ ಈ ಔಷಧಿ ಪೂರೈಕೆ ಮಾಡಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲದೆ ಗುಲ್ಬರ್ಗ ಹಾಸ್ಪಿಟಲ್ನಲ್ಲಿ ನೀರಿನ ಸಮಸ್ಯೆ ಇದೆ ಅನ್ನೋದು ಈಗ ನಮಗೆ ಆಗಲೇ ನಮ್ಮ ನೋಟಿಸಿಗೆ ಬಂದಿದ್ದಾರೆ. ಅದಕ್ಕೆ ಈಗ ವಾಟರ್ ಬೋರ್ಡ್ ಚೀಫ್ ಇಂಜಿನಿಯರ್ ನಾನು ಕರೆಸ್ತಾ ಇದ್ದೀನಿ. ಸಮಸ್ಯೆ ಇದ್ದರೆ ಅವರು ಮೆಡಿಕಲ್ ಎಜುಕೇಷನ್ನಲ್ಲಿ ಅವ್ರ ಸಮಸ್ಯೆಯನ್ನು ನಮಗೆ ಇದುವರೆಗೆ ಅವ್ರಿಗೂ ನಾವು ಗಮನಕ್ಕೆ ತಂದಿಲ್ಲ, ನಮಗೂ ತಂದಿಲ್ಲ, ಈಗ ಗೊತ್ತಾಗಿದೆ. ನೋಡಲ್ಲ ಈಗ ಅದ್ರ ಬಗ್ಗೆ ನಾನು ಖಂಡಿತ ಕ್ರಮ ಕೈಗೊಳ್ತೇನೆ. ನಮ್ಮ ಉಳಿದ ಕಡೆ ಏನಿದೆ ಅಲ್ಲ, ಎಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕಾ ಕೇಂದ್ರದಲ್ಲಿ ನೀರಿನ ಸಮಸ್ಯೆ ಇದ್ದರೆ ಅವರನ್ನು ನೀರು ಹೈರ್ ಮಾಡಿಕ್ಕೆ ನಾವು ಆಥರೈಸ್ ಮಾಡಿದ್ದೀವಿ. ಟ್ಯಾಂಕರ್ ಮುಖಾಂತರ ಎಲ್ಲ ಆಸ್ಪತ್ರೆಗಳಲ್ಲಿ ನೀರು ತರಿಸ್ಕೊಂಡು ನೀವು ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ನಿಲ್ಲಿಸ್ತಕ್ಕದ್ದನ್ನು ಮುಂದುವರಿಸ್ಬೇಕು ಅಂತೇಳಿ ನಮ್ಮ ಕಮಿಷನರು ಕೂಡ 3-4 ದಿವಸ ಹಿಂದೆ ಬಂದು ಮೀಟಿಂಗ್ ಮಾಡಿದ್ದಾರೆ. ಮತ್ತು ಅದ್ರ ಹಿಂದೆ ನಾನು ಬಂದಿದ್ದೆ ಮಾತನಾಡಿ ನಿಮ್ಮ ಜೊತೆಗೆ. ಸೊ ಈಗ ಆ ಥರ ಏನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ತಕ್ಕಂಥ. ಸಾರ್ವಜನಿಕರು ಇನ್ನು ಮುಂದೆ ಆಸ್ತಿ ತೆರಿಗೆ ಪಾವತಿಗಾಗಿ ಮಹಾನಗರ ಪಾಲಿಕೆ ಅಥವಾ ಗುಲ್ಬರ್ಗಾ ವನ್ಗೆ ತೆರಳಿ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಗಳನ್ನು ಖರೀದಿಸಿದ್ದು ಪಾಲಿಕೆಯ ಕರ ವಸೂಲುಗಾರರು ಆಸ್ತಿ ತೆರಿಗೆದಾರನ ಮನೆ ಮೇಲೆ ತೆರಳಿ ಆಸ್ತಿ ತೆರಿಗೆ ಪಾವತಿಸಿಕೊಳ್ಳಲಿದ್ದಾರೆ. ಇಡಿಸಿ ಯಂತ್ರವನ್ನ ಮಹಾನಗರ ಪಾಲಿಕೆ ಆಯುಕ್ತ ಫೌಜಿಯಾ ತರನ್ನುಮ್ ಅವರು ಪಾಲಿಕೆಯ ಕರ ವಸೂಲಿಗಾರರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಬಿಲ್ ಕಲೆಕ್ಟರ್ ಎಲ್ಲ ಕಡೆ ಹೋಗಿ ಅಸೆಸ್ಮೆಂಟ್ ಮಾಡಿ ನೋಟಿಸಸ್ ಮಾತ್ರ ಕೊಡ್ತಾ ಇದ್ರು. ಈಗ ಬಿಲ್ ಕಲೆಕ್ಟರ್ ಅಂದ್ರೆ ಯಾಕೆ ಶಬ್ದ ಬಂದಿದೆ ಅಂದ್ರೆ ಅವ್ರು ಹೋಗಿ ಅಲ್ಲಿ ಬಿಲ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಹಿಸ್ಟಾರಿಕಲಿ ಆ ರೀತಿ ಈಗ ಇದು ಆನ್ಲೈನ್ ಸಿಸ್ಟಮ್ ಎಲ್ಲ ಬಂತು, ಚಲಾನ್ ಪೇಮೆಂಟ್ ಆಗಬೇಕು ಅಂತ ಅವ್ರು ಕಲೆಕ್ಷನ್ ಯಾವ ರೀತಿ ಮಾಡ್ತಾ ಇರಲಿಲ್ಲ. ಈಗ ಈ ಮಿಷಿನ್ ಬಂದಿದೆ ಅಂದರೆ ಅವ್ರು ಆ್ಯಕ್ಚುಲಿ ಹೋಗಿ ಅಲ್ಲೇ ಡಿಮಾಂಡ್ ನೋಟಿಸ್ ಜನರೇಟ್ ಮಾಡಿ ಅಸೆಸ್ಮೆಂಟ್ ಮಾಡಿ ಕೊಡ್ತಾರೆ, ಅಲ್ಲೇ ಅವರು ಕಲೆಕ್ಷನ್ ಮಾಡ್ತಾರೆ. ಸೊ 2-in-1 ಒಂದೇ ರೀತಿ ಕೆಲಸ, ಆ್ಯಂಡ್ ಜನರಿಗೆ ಸಹ ಯಾವ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಆ ರೀತಿ ಆಗುತ್ತೆ. ವಿ ಆರ್ ಹೋಪಿಂಗ್ ಈ ವರ್ಷ ಎಷ್ಟಿದೆ ನಮ್ಮದು ಡಿಮಾಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಲೆಕ್ಷನ್ ಆಗಬೇಕು, ಅದೆಲ್ಲ ಪೂರ್ತಿ ನಾನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ವರ್ಕ್ ಅನ್ನು ನಾನು ಉಪಯೋಗಿಸ್ಬೋದು. ಆಸೆಯಿಂದ ಇದೆಲ್ಲ ಲಾಂಚ್ ಮಾಡಿಸ್ತಾ ಇರೋದು. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ಅ ಕೈಂಡ್ ಸೆಮಿನಿಯನ್ ಸಾಫ್ಟ್ವೇರ್ ಅಂತ ಒಂದು ಕಂಪನಿ ಅವರು ಮಾಡಿಸಿರೋದು. ಐ ಮೀನ್ ಟೈಡ್ ಅಪ್ ವಿತ್ HDFC ಬ್ಯಾಂಕ್ ಫಾರ್ ದಿಸ್ 5 ವರ್ಡ್ಸ್ ಲಾಂಚ್. ಜೊತೆಗೆ ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.